ಭಾರತ ಇಂಗ್ಲೆಂಡ್ ನಡುವಣ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಇನ್ನೂರ ಇಪ್ಪತ್ತೇಳು ರನ್ಗಳ ಹೀನಾಯ ಸೋಲನ್ನು ಅನುಭವಿಸಿದೆ ಈ ಸೋಲಿನ ಬಳಿಕ ಇಂಗ್ಲೆಂಡ್ ತಂಡದ ಮಾಜಿ ನಾಯಕ ಕೆವಿನ್ ಪೀಟರ್ಸನ್ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಕಾಲೆಳೆದಿದ್ದಾರೆ ಹಿಂದಿಯಲ್ಲಿ ಟ್ವೀಟ್ ಮಾಡಿರುವಂಥ ಪೀಟರ್ಸನ್ ಆಸ್ಟ್ರೇಲಿಯಾ ವಿರುದ್ಧದ ಗೆಲುವಿನ ಸಂದರ್ಭದಲ್ಲಿ ಹೇಳಿದ ಮಾತನ್ನ ಮತ್ತೆ ನೆನಪಿಸಿದ್ದಾರೆ ಹೌದು ಆಸ್ಟ್ರೇಲಿಯಾ ವಿರುದ್ಧ ಐತಿಹಾಸಿಕ ಟೆಸ್ಟ್ ಸರಣಿ ಗೆದ್ದ ಬಳಿಕ ಕೆವಿನ್ ಪೀಟರ್ಸನ್ ಜನವರಿ ಹತ್ತೊಂಬತ್ತರಂದು ಟ್ವೀಟ್ ಅನ್ನು ಮಾಡಿದರು ಈ ಟ್ವೀಟ್ನಲ್ಲಿ ಈ ಐತಿಹಾಸಿಕ ಜಯವನ್ನ ಸಾಧಿಸಿ ಸಂಭ್ರಮಿಸ್ತಾ ಇದ್ದೀರಾ ಆದರೆ ನಿಜವಾದ ತಂಡ ಭಾರತಕ್ಕೆ ಕೆಲವು ವಾರಗಳಲ್ಲೇ ಬರುತ್ತೆ ಆ ತಂಡ ನಿಮ್ಮನ್ನ ನಿಮ್ಮ ನೆಲದಲ್ಲೇ ಸೋಲ್ಸುತ್ತೆ ಎರಡು ವಾರಗಳಲ್ಲಿ ಹೆಚ್ಚು ಸಂಭ್ರಮಿಸದೆ ಸಮಾಧಾನವಾಗಿರಿ ಅಂತ ಬರ್ಕೊಂಡಿದ್ರು ಇದೀಗ ಇಂಗ್ಲೆಂಡ್ ತಂಡ ಭಾರತದ ವಿರುದ್ಧ ಭರ್ಜರಿ ಜಯ ಸಾಧಿಸಿರೋದೊಂದಿಗೆ ಕೆವಿನ್ ಪೀಟರ್ಸನ್ ಮತ್ತೊಮ್ಮೆ ತಮ್ಮ ಹಳೆಯ ಟ್ವೀಟ್ ಅನ್ನ ಇಂಡಿಯಾ ನನ್ನ ಮಾತು ನೆನಪಿದ್ಯಾ ನಾನು ಮೊದಲೇ ಹೇಳಿದೆ ಆಸ್ಟ್ರೇಲಿಯಾನ ಅವರ ನೆಲದಲ್ಲೇ ಸೋಲ್ಸಿದ್ರಿ ಅಂತ ಅತಿಯಾಗಿ ಸಂಭ್ರಮಿಸಬೇಡಿ ಅಂತ ತಿಳಿಸಿದ್ದೆ ಅಂತ ಪೀಟರ್ಸನ್ ಅವರು ಟ್ವೀಟ್ ಮಾಡಿದ್ದಾರೆ ಇನ್ನು ವಿಶೇಷ ಅಂದರೆ ಈ ಎರಡೂ ಟ್ವೀಟ್ಗಳನ್ನು ಕೆವಿನ್ ಪೀಟರ್ಸನ್ ಅವರು ಹಿಂದಿಯಲ್ಲಿ ಟ್ವೀಟ್ ಮಾಡಿರೋದು ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ ಮತ್ತಷ್ಟು ಚುಚ್ಚ್ತಾ ಇದೆ ಇದೀಗ ಕೆವಿನ್ ಪೀಟರ್ಸನ್ ಟ್ವೀಟ್ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಟೀಮ್ ಇಂಡಿಯಾ ಅಭಿಮಾನಿಗಳು ಭಾರತ ಕಮ್ ಬ್ಯಾಕ್ ಮಾಡಿ ಸೇಡ್ ತೀರಿಸಿಕೊಳ್ಳುತ್ತೆ ಹೇಗೆ ಅಂದರೆ ಆಸ್ಟ್ರೇಲಿಯಾವನ್ನ ಮೊದಲ ಸೋಲಿನ ಬಳಿಕ ಬಗ್ಗು ಬಡದಂತೆ ಇಂಗ್ಲೆಂಡ್ ತಂಡಕ್ಕೂ ಕೂಡ ಸೋಲಿನ ರುಚಿ ತೋರಿಸುತ್ತೆ ಅಂತ ಪ್ರತ್ಯುತ್ತರವನ್ನು ನೀಡ್ತಿದ್ದಾರೆ ಇಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಕೂಡ ಮೊದಲನೇ ಮ್ಯಾಚ್ ಅನ್ನ ಇಂಡಿಯಾದವರು ಸೋತ ಮೇಲೆ ಆಸ್ಟ್ರೇಲಿಯಾದ ದಿಗ್ಗಜ ಕ್ರಿಕೆಟಿಗರೆಲ್ಲ ಇಂಡಿಯಾ ಸರಣಿಯನ್ನ ಸೋಲುತ್ತೆ ಅಂತ ಹೇಳಿದ್ರು ಆದ್ರೆ ಇಂಡಿಯಾ ಕಮ್ ಬ್ಯಾಕ್ ಮಾಡ್ತು ಇಲ್ಲೂ ಕೂಡ ಅದೇ ಆದ್ರೆ ಭಾರತೀಯ ಅಭಿಮಾನಿಗಳು ಪೀಟರ್ಸನ್ ಅವರನ್ನ ಯಾವ ರೀತಿಯೆಲ್ಲ ರೇಗಿಸ್ತಾರೆ ಅನ್ನೋ ಕುತೂಹಲ ಎಲ್ಲರನ್ನ ಇವಾಗ ಕಾಡ್ತಿದೆ ಅದೇನೇ ಇದ್ರೂ ಪೀಟರ್ಸನ್ ಅವರು ಹೇಳಿದ ಮಾತು ನಿಜವಾಗಿದೆ ಆದ್ರೆ ಮುಂದಿನ ಮೂರು ಮ್ಯಾಚ್ಗಳಲ್ಲಿ ಭಾರತ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು